ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿನಲ್ಲಿ ಆಗಿದ್ದ ಹಂದಿಯಣ್ಣಿ ಮರ್ಡರ್ ಕೇಸ್ ವಿಚಾರವಾಗಿ ಎಂಟು ಆರೋಪಿಗಳು ಚಿಕ್ಕಮಗಳೂರಿನಲ್ಲಿ ಟೌನ್ ಸ್ಟೇಷನ್ ಅಲ್ಲಿ ಹೋಗಿ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಬಂದಿದೆ. ಈಗ ಎಂಟು ಜನಕ್ಕೆ ಕೂಡ ನಮ್ಮವರು ಹೋಗ್ಬಿಟ್ಟು ಅಲ್ಲಿ ಕಸ್ಟಡಿಗೆ ತಗೊಳ್ಳಿಕ್ಕೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕಸ್ಟಡಿಗೆ ತಗೊಂಡ ನಂತರ ನಮ್ಮದು ಫರ್ದರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈಗ ನಮಗೆ ಗೊತ್ತಿರೋ ಹಾಗೆ ಎಂಟು ಜನ ಕಾರ್ತಿಕ್, ನಿತಿನ್, ಮಧು, ಫಾರೂಕ್, ಆಂಜನೇಯ, ಮದನ್ ಮತ್ತು ಇನ್ನೋರ್ವ ಮಧು ಮತ್ತು ಚಂದನ್, ಈ ಎಂಟು ಜನ ಅಲ್ಲಿ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಸೊ ನಮ್ಮದು ಎರಡು ತಂಡ ಕೂಡ ಅಲ್ಲಿಗೆ ಈಗ ಹೋಗಿದ್ದಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಆದ ನಂತರ ನಮ್ಮದು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಆಗುತ್ತೆ. ಸೊ ಈಗ ಅವ್ರನ್ನ ಕಸ್ಟಡಿಗೆ ತಗೊಂಡ ನಂತರ ನಾವು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಅವ್ರದ್ದು ಇಂಟರೋಗೇಷನ್ ಮಾಡಿದ ನಂತರ ನಮಗೆ ಏನೇನು ನಡೆದಿದೆ, ಹೇಗೆ ನಡೆದಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ಸಿನ ಜಾಸ್ತಿ ಮಾಹಿತಿ ಸಿಗುತ್ತೆ. ನಮಗೆ ಇದುವರೆಗೆ ನಮ್ಮದು ಮೇನ್ ಫೋಕಸ್ ಇದ್ದಿದ್ದು ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಫಸ್ಟ್ ಒಂದೂವರೆ ದಿವಸದಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ ಐಡೆಂಟಿಫೈ ಆಗಿತ್ತು. ಅದ ನಂತರ ಅವ್ರದ್ದು ಅಸೋಸಿಯೇಟ್ಸ್ ಯಾರ್ಯಾರು ಇದ್ದಾರೆ ಅಂತೇಳ್ಬಿಟ್ಟು ನಾವು ಎನ್ಕ್ವೈರಿ ಮಾಡ್ಕೊಂಡು ಹೋದಾಗ ಇವತ್ತು ದಿವಸಕ್ಕೆ ನಮಗೆ ಈ ಥರ ಮೆಸೇಜ್ ಸಿಕ್ಕಿದೆ, ಎಂಟು ಜನ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಎಂಟು ಜನದ ಹೆಸರು ನಮಗೆ ನಮ್ಮದು ಇನ್ವೆಸ್ಟಿಗೇಷನಲ್ಲಿ ಬಂದಿತ್ತು. ಸೊ ಈಗ ಇವ್ರಿಗೆ ಕಸ್ಟಡಿಗೆ ತೊಗೊಂಡು ನಮ್ಮದು ನೆಕ್ಸ್ಟ್ದು ಪ್ರೊಸೀಜರ್ ಮಾಡ್ತೀವಿ ನಾವು. ಅದರಲ್ಲಿ ಸ್ವಲ್ಪ ಜನದ ಮೇಲೆ ಕೇಸ್ ಇದೆ. ಅದು ಈಗ ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅನ್ನೋನ ಮೇಲೆ ಕೇಸ್ ಇದೆ, ಆ ಥರ ನಿತಿಂದು ಕೇಸ್ ಇದೆ. ಸೊ ಇನ್ನು ಯಾರ್ಯಾರು ಇದೆ ಅಂತ ಹೇಳ್ಬಿಟ್ಟು ನಾವು ಕಸ್ಟಡಿಗೆ ತೊಗೊಂಡು ನಂತರ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿವರೆಗೆ ನಮಗೆ ಕಂಡು ಬಂದಿರೋ ಹಾಗೆ ಬಂಕ್ ಬಾಲುದು ಅಸೋಸಿಯೇಟ್ಸ್ ಕಾರ್ತಿಕ್, ನಿತಿನು ಮತ್ತು ಇತರರು ಯಾರ್ಯಾರು ಇದ್ದಾರೆ ಅವರೆಲ್ಲ ಇದ್ದರು. ಸೊ ಹಂದಿ ಹಣ್ಣಿದು ಇನ್ವಾಲ್ವ್ಮೆಂಟ್ ಡೈರೆಕ್ಟಾಗಿ ಆ ಕೇಸ್ನಲ್ಲಿ ಅಕ್ಯೂಸ್ಡ್ ಇಲ್ಲ, ಬಟ್ ಇವ್ರುಗಳಿಗೆ ಇವ್ರುಗಳ ಪ್ರಕಾರ ಹಂದಿ ಹಣ್ಣಿದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತಂತ ಹೇಳಿ ಈ ಥರ ಕೃತ್ಯ ಎಸೆದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ನಮಗೆ ಕಂಡು ಬಂದಿದೆ. ಬಟ್ ಇನ್ನು ಕಸ್ಟಡಿ ತೊಗೊಂಡ ನಂತರ ನಮಗೆ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲ, ಯಾರು ಕೋರ್ಟಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಮ್ಮ ಹತ್ರ ಲಿಸ್ಟ್ ಇದೆ. ಯಾಕಂದರೆ ಅವ್ರ ಕೋರ್ಟ್ನಲ್ಲಿ ಅವತ್ತು ಕೇಸ್ ನಡೀತಾ ಇತ್ತು, ಅವ್ರದ್ದೆಲ್ಲ ಎನ್ಕ್ವೈರಿ ನಾವು ಆಲ್ರೆಡಿ ಮಾಡ್ತಾ ಇದ್ವಿ. ಇವರು ಇಷ್ಟು ಜನ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ ನಂತರ ಇವ್ರದ್ದು ಕೂಡ ಎನ್ಕ್ವೈರಿ ನಡೆಯುತ್ತೆ. ನಮ್ಮದು ನಾಲ್ಕು ಟೀಮ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾಯಿದ್ರು. ಬ್ಯಾಂಗ್ಳೂರಲ್ಲಿ ಟೀಮ್ ಇತ್ತು, ಮತ್ತು ಹೊನ್ನಾವರನಲ್ಲಿ ಇತ್ತು, ಕೊಡಗುಗೆ ಹೋಗ್ತಾಯಿದ್ರು. ಸೊ ನಮಗೆ ಸ್ವಲ್ಪ ಎಲ್ಲೆಲ್ಲಿ ಕ್ಲೂ ಸಿಕ್ಕಿತ್ತು ಅಲ್ಲೆಲ್ಲ ನಾವು ಆಪರೇಟ್ ಮಾಡ್ತಾಯಿದ್ವಿ. ಈಗ ಇವರು ಸರೆಂಡರ್ ಆಗಿದ್ದಾರೆ. ಸೊ ಈಗ ನೆಕ್ಸ್ಟ್ ನಮ್ಮದು ಲೀಗಲಿ ಏನಿದೆ ಅದನ್ನ ನಾವು ಮುಂದೆ ಮಾಡ್ತೀವಿ. ನಮಗೆ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದಿತ್ತು, ಬಟ್ ಈಗ ನಾವು ವೆರಿಫೈ ಮಾಡಿ ಖಚಿತ ಮಾಡ್ಕೊಳ್ಬೇಕು. ಇದು ಮಾಹಿತಿ ನಮಗೆ ಇದ್ರವರೆಗೆ ಬಂದಿರಲಿಲ್ಲ, ನಾವು ವೆರಿಫೈ ಮಾಡ್ತೀವಿ ಆ ಥರ ಏನಾಗುತ್ತೆ. ವಡ್ಡಿಂಗ್ ರೌಡೀಸ್ ಅಂತ ಹೇಳಿದ್ರೆ ಇದು ಪ್ಲ್ಯಾನ್ ಎರಡು ಕೂಡ ರಿಲೇಟೆಡ್ ಪ್ಲ್ಯಾನ್ ಇತ್ತು. ಈಗ ಹಂದಿ ಹಣ್ಣಿ ಇಲ್ಲ ಅಂದರೆ ಅಂಬು ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡ್ಕೊಂಡಿದ್ರು. ಈಗ ಹಂದಿ ಹಣ್ಣಿ ಆಗ್ತಿದ್ದಂಗೆ ಅಲ್ಲಿ ನಮಗೆ ಈಗ ನಮ್ದು ಇನ್ವೆಸ್ಟಿಗೇಷನಲ್ಲಿ ನಾವು ಯಾರಿಗೆ ವಿಟ್ನೆಸ್ಗೆ ಎಲ್ಲ ಚೆಕ್ ಮಾಡ್ತಾ ಇದ್ವಿ, ಆವಾಗ ಈ ಥರ ಒಂದು ಮಾಹಿತಿ ನಮಗೆ ಡೆವಲಪ್ ಆಯಿತು. ಆ ಬೇಸಿಸ್ ಮೇಲೆ ಇನ್ನು ಆ ಕೇಸ್ ಕೂಡ ಮಾಡಿರೋದು. ಆ ಕೇಸಲ್ಲಿ ಇರೋರು ಕೂಡ ಬಂಕ್ ಬಾಲು ಅಸೋಸಿಯೇಟ್ಸೇ ಇದ್ದವು. ಸೊ ಇದಕ್ಕೆ ನಮ್ಮ ಕಂಟಿನ್ಯೂಸ್ ಅಬ್ಸರ್ವೇಷನ್ ಯಾವಾಗಲೂ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಈಗ ಯಾರು ಕಾರ್ತಿಕ್ ಅಂತ ಹೇಳ್ತಾರೆ, ಅವನು ಲಾಸ್ಟ್ 3-4 ಮಂತ್ಸಿಂದ ಕೂಡ ಶಿವಮೊಗ್ಗ ಸಿಟಿನಲ್ಲಿ ಇಲ್ಲದೆ ಬ್ಯಾಂಗ್ಳೂರಲ್ಲಿ ತಲೆಮರೆಸ್ಕೊಂಡಿದ್ದು. ಅವನು ವಾರಂಟ್ ಕೂಡ ಇಶ್ಯೂ ಆಗಿತ್ತು. ಸೊ ನಮ್ಮದು ಟೀಮ್ಸ್ ಕಂಟಿನ್ಯೂಸ್ ಆಗಿ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಅವ್ನಿಗೆ ಹುಡುಕಾಡೋದು ಆಗ್ತಾಯಿತ್ತು. ಈ ಥರ ಯಾವ್ದಾದ್ರು ಗ್ರೂಪ್ಸ್ ಇದೆ ಅದನ್ನೆಲ್ಲ ನಾವು ಲಿಸ್ಟ್ ಮಾಡಿಕೊಂಡು ಅವ್ರ ಮೇಲೆ ಸರ್ವೆಲೆನ್ಸ್ ಯಾವಾಗಲೂ ಇಟ್ಟಿರ್ತೀವಿ. ಅದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಈಗ ಅಟ್ಯಾಕ್ ಮಾಡಿರೋರು ಯಾರ್ಯಾರು, ಅವರು ಎಲ್ಲೆಲ್ಲಿ ಇದ್ರು ಅಂತ ಹೇಳಿಬಿಟ್ಟು ನಮಗೆ ಸ್ವಲ್ಪ ಮಾಹಿತಿ ಇತ್ತು. ಅದರಲ್ಲಿ ಸ್ವಲ್ಪ ಜನ ಇದ್ರಲ್ಲಿ ಕೂಡ ಇದ್ದಾರೆ. ಈಗ ಎಕ್ಸ್ಟ್ರಾ ಯಾರಿದ್ದಾರೆ ನಮ್ಗೆ ಐಡೆಂಟಿಫೈ ಆಗದೆ ಇರೋರು, ಮತ್ತು ಈಗ ಇವರು ಒಂದೇನಾ ಅಂತ ಹೇಳಿಬಿಟ್ಟು ನಾವು ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಳಷ್ಟು ಜನ ಲೋಕಲ್ ಅವರು ಇದ್ದಾರೆ. ಅದನ್ನ ಬಿಟ್ಟು ಸ್ವಲ್ಪ ದಾವಣಗೆರೆ ಹರಿಹರ ಕಡೆಯವರು ಒಂದಿಬ್ಬರು ಮೂರು ಜನ ಇದ್ದಾರೆ. ಸೊ ಅದನ್ನು ವೆರಿಫೈ ಮಾಡ್ತೀವಿ. ಬಟ್ ಎಲ್ಲ ಶಿವಮೊಗ್ಗ ಲಿಂಕ್ ಇತ್ತು, ಕನೆಕ್ಷನ್ ಇತ್ತು ಅವರೇನಿದ್ದಾರೆ. ಇಲ್ಲ ಇಲ್ಲ, ಅದು ನಿಜ ಇಲ್ಲ. ಇಲ್ಲಿವರೆಗೆ ನಾವು ಯಾವುದೂ ರೂಲ್ ಔಟ್ ಮಾಡಿಲ್ಲ, ಎಲ್ಲದೂ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.